ನಮಸ್ಕಾರ, ಕೆಸಿಎನ್ ವಾರ್ತೆಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಚಾಲನೆ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಉದ್ಘಾಟನೆ. ಮಂಗಲ್ಪಾಡಿ ಮುಸ್ಸೋಡಿ ಸಮುದ್ರ ತೀರದಲ್ಲಿ ತೀವ್ರಗೊಂಡ ಕಡಲ್ ಕೊರೆತ, ಹಲವು ಕುಟುಂಬಗಳ ಸ್ಥಳಾಂತರ, ಮನೆ ತೆಂಗಿನ ಮರಗಳಿಗೆ ಹಾನಿ. ಕಾಸರಗೋಡು ಪರಿಸರ ಪ್ರದೇಶಗಳಲ್ಲಿ ವ್ಯಾಪಕಗೊಳ್ಳುತ್ತಿರುವ ಸಾಂಕ್ರಾಮಿಕ ರೋಗಗಳು, ಜನರಲ್ ಆಸ್ಪತ್ರೆಯಲ್ಲಿ ಜ್ವರ ಪೀಡಿತ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ. ನಗರಕ್ಕೆ ಆಗಮಿಸುವ ಶೃಂಗೇರಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನದ ಶ್ರೀ ಶಾರದಾ ಪೀಠದ ಪೀಠಾಧೀಶರಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಹಾಗೂ ಶ್ರೀ ವಿದುಶೇಖರ ಸ್ವಾಮೀಜಿ ಅವರಿಗೆ ಭಕ್ತಿ ಸಡಗರದ ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆ ಪೂರ್ಣ. ರೋಗ ಪ್ರತಿರೋಧ ಪ್ರಕ್ರಿಯೆ ಕುರಿತು ಚರ್ಚಿಸಿ ಕ್ರಮ ಕೈಗೊಳ್ಳಲು ನಗರಸಭೆ ಹಾಗೂ ಆರೋಗ್ಯ ಇಲಾಖೆಗಳ ಸಹಯೋಗದಲ್ಲಿ ಸಮಾಲೋಚನೆ. ಇದೀಗ ವಾರ್ತೆಗಳು ವಿವರವಾಗಿ. ಜಿಲ್ಲೆಯ 41 ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಸಂಪೂರ್ಣ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡಲಾಗಿದೆ. 3 ದಿನಗಳ ಕಾಲ ನಡೆಯುವ ಶುಚೀಕರಣ ಪ್ರಕ್ರಿಯೆಯಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗವಹಿಸುತ್ತಿದ್ದಾರೆ. ಕಾಸರಗೋಡು ನಗರಸಭೆ ವ್ಯಾಪ್ತಿಯಲ್ಲಿ ತಾಲೂಕು ಜನರಲ್ ಆಸ್ಪತ್ರೆ ವಠಾರದಲ್ಲಿ ನಡೆದ ಸ್ವಚ್ಛತಾ ಅಭಿಯಾನಕ್ಕೆ ಕಂದಾಯ ಸಚಿವ ಇ ಚಂದ್ರಶೇಖರನ್ ಚಾಲನೆ ನೀಡಿದರು. ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಘೋಷಿಸಿದ 3 ದಿನಗಳ ಸ್ವಚ್ಛತಾ ಆಂದೋಲನದ ಜಿಲ್ಲಾ ಮಟ್ಟದ ಉದ್ಘಾಟನೆ ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಆರಂಭಗೊಂಡಿತು. ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡಿದರು. ಶಾಸಕ ಎನ್ ಎ ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಕುಂಜಿ ಚಾಯಿಂಡಡಿ, ನಗರಸಭಾಧ್ಯಕ್ಷ ಬಿಪಾತಿಮಾ ಇಬ್ರಾಹಿಂ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸಮೀರಾ, ಡೆಪ್ಯೂಟಿ DMO ಡಾಕ್ಟರ್ ಮೋಹನನ್, ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ರಾಜಾರಾಮ್, ಮಲೇರಿಯಾ ಆಫೀಸರ್ ಡಾಕ್ಟರ್ ವಿ ಸುರೇಶ್, ಡಾಕ್ಟರ್ ಗೀತಾದೇವಿ ಮೊದಲಾದವರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜಿಲ್ಲೆಯ 41 ಸ್ಥಳೀಯಾಡಳಿತ ಸಂಸ್ಥೆಗಳ ಎಲ್ಲ ವಾರ್ಡ್ಗಳಲ್ಲಿಯೂ 27, 28, 29 ಸೊಳ್ಳೆಗಳ ಮೂಲವನ್ನು ಹುಡುಕಿ ನಾಶಪಡಿಸಲು ಈ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ವ್ಯಾಪಾರ ಸಂಸ್ಥೆಗಳಲ್ಲಿ, ಕೃಷಿ ಸ್ಥಳಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸಾರ್ವಜನಿಕರು ಹೆಚ್ಚಾಗಿ ಬಂದು ಸೇರುವ ಇತರ ಪ್ರದೇಶಗಳಲ್ಲಿಯೂ ಶುಚಿತ್ವ ಪ್ರಕ್ರಿಯೆ ನಡೆಯಲಿದೆ. ಮಂಗಲ್ಪಾಡಿ ಪಂಚಾಯತ್ ವ್ಯಾಪ್ತಿಯ ಮುಸೋಡಿಯಲ್ಲಿ ಕಡಲ್ ಕೊರೆತ ತೀವ್ರಗೊಂಡಿದ್ದು ಈಗಾಗಲೇ 9 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಇನ್ನೂ ಹಲವು ಕುಟುಂಬಗಳನ್ನು ಸ್ಥಳಾಂತರಿಸುವ ಕೆಲಸ ಕಾರ್ಯಗಳು ನಡೆಯುತ್ತಿದೆ. ಹಾರ್ಬರ್ ನಿರ್ಮಾಣಕ್ಕಾಗಿ ಹಾಕಿದ ಬಂಡೆಕಲ್ಲಿನಿಂದ ಕಡಲ್ ಕೊರೆತ ತೀವ್ರಗೊಳ್ಳಲು ಕಾರಣವೆಂಬುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಂಗಲ್ಪಾಡಿ ಪಂಚಾಯತ್ ವ್ಯಾಪ್ತಿಯ ಮುಸೋಡಿಯಲ್ಲಿ ಕಡಲ್ ಕೊರೆತ ತೀವ್ರಗೊಂಡಿದ್ದು ಹಲವಾರು ಮನೆಗಳು ಸಮುದ್ರಪಾಲಾಗುವ ಭೀತಿಯಲ್ಲಿವೆ. ಈಗಾಗಲೇ ಇಲ್ಲಿಂದ 9 ಕುಟುಂಬಗಳನ್ನು ಸ್ಥಳಾಂತರಿಸಿದ್ದು ಇನ್ನೂ ಹಲವು ಕುಟುಂಬಗಳನ್ನು ಸ್ಥಳಾಂತರಿಸುವ ಕೆಲಸ ಕಾರ್ಯಗಳು ನಡೆಯುತ್ತಾ ಇದೆ. ಮುಸೋಡಿ ಕಡಪುರದ ಇಬ್ರಾಹಿಂ, ಅಶ್ರಫ್, ನಬೀಸಾ ಎಂಬಿಯವರನ್ನು ಇಲ್ಲಿಂದ ಈಗಾಗಲೇ ಸ್ಥಳಾಂತರಿಸಲಾಗಿದೆ. ನಬೀಸಾ, ಖದೀಜಾ, ಅಬ್ದುಲ್ ಖಾದರ್, ಹಮೀದ್ ಹಾಗೂ ಮೊಯ್ದೀನ್ ಕುಂಜಿ ಎಂಬಿವರ ಮನೆಗಳು ಅಪಾಯದಂಚಿನಲ್ಲಿವೆ. ರವಿವಾರ ಸಂಜೆಯಿಂದಲೇ ಕಡಲ್ ಕೊರೆತ ತೀವ್ರವಾಗಿದ್ದು ಸೋಮವಾರ ಮಧ್ಯಾಹ್ನವಾಗುವಾಗ ಕಡಲ್ ಕೊರೆತ ಇನ್ನಷ್ಟು ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಸಮುದ್ರ ಬದಿಯಲ್ಲಿ ವಾಸವಾಗಿರುವ ಕುಟುಂಬಗಳು ಭೀತಿಯಲ್ಲಿವೆ. ಕಳೆದ ಕೆಲವು ದಿನಗಳಿಂದ ಕಡಲ್ ಕೊರೆತ ತೀವ್ರಗೊಂಡಿದ್ದರೂ ಅಪಾಯದಂಚಿಗೆ ತಲುಪಿದೆ. ಇದರಿಂದ ಮನೆ ಸಂಪೂರ್ಣ ಜಲಾವೃತಗೊಂಡು ಯಾವುದೇ ಕ್ಷಣದಲ್ಲಿ ಅಪಾಯ ಉಂಟಾಗುವ ಭೀತಿಯಲ್ಲಿದ್ದು ಕುಟುಂಬವನ್ನು ಆದಷ್ಟು ಬೇಗನೆ ಸ್ಥಳಾಂತರಿಸಲು ಊರವರು ಹರಸಾಹಸ ಪಡುತ್ತಿದ್ದಾರೆ. ಕಡಲ್ ಕೊರೆತ ತಡೆಗೆ ಮನೆಯ ಸುತ್ತಲೂ ಇರಿಸಲಾಗಿದ್ದ ಮರಳು ಚೀಲ ಸಮುದ್ರ ಪಾಲಾಗಿದೆ. ಹಾರ್ಬರ್ ನಿರ್ಮಾಣಕ್ಕಾಗಿ ಹಾಕಿದ ಬಂಡೆಕಲ್ಲಿನಿಂದ ಕಡಲ್ ಕೊರೆತ ತೀವ್ರಗೊಳ್ಳಲು ಕಾರಣವೆಂಬುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ತಲುಪಿದ್ದಾರೆ. ಸುಮಾರು 28 ತೆಂಗಿನ ಮರಗಳು ಉರುಳಿಬಿದ್ದು ಸಮುದ್ರ ಪಾಲಾಗಿವೆ. ವಿದ್ಯುತ್ ಕಂಬ ಕೂಡ ಮಗುಚಿ ಬಿದ್ದಿದೆ. ಶಾಸಕ PB ಅಬ್ದುಲ್ ರಜಾಕ್, ADM ಅಂಬುಜಾಕ್ಷನ್, ಮಂಜೇಶ್ವರ ತಾಲೂಕು ಕಚೇರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗಗಳು ವ್ಯಾಪಕಗೊಳ್ಳುತ್ತಿದ್ದು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ. ವಿವಿಧ ರೀತಿಯ ಜ್ವರ ಪೀಡಿತರಾದ 100 ಸಂಖ್ಯೆಯಲ್ಲಿ ಮಹಿಳೆಯರು ಸಹಿತ ಧಾರಾಳ ಮಂದಿ ರೋಗಿಗಳು ಆಸ್ಪತ್ರೆಗೆ ತಲುಪಿದ್ದಾರೆ. ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿರುವಂತೆ 100 ಸಂಖ್ಯೆಯಲ್ಲಿ ರೋಗಿಗಳು ಚಿಕಿತ್ಸೆಗೆ ಆಗಮಿಸುತ್ತಿದ್ದಾರೆ. ಜ್ವರ ಪೀಡಿತರಾಗಿ ಬರುವ ಇವರನ್ನು ನಿಯಂತ್ರಿಸುವುದು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಾಹಸದ ಕೆಲಸವಾಗಿದೆ. ರಾಜ್ಯಾದ್ಯಂತ ರೋಗ ಪ್ರತಿರೋಧಕ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಲು ಆರೋಗ್ಯ ಇಲಾಖೆ ಎಲ್ಲ ಆರೋಗ್ಯ ಕೇಂದ್ರಗಳಿಗೂ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಜಿಲ್ಲೆಯಲ್ಲಿ ಮಲೆನಾಡು ಪ್ರದೇಶಗಳಲ್ಲಿ ಡೆಂಗಿ ಜ್ವರ ಸಹಿತ ಸಾಂಕ್ರಾಮಿಕ ರೋಗ ಬಾಧಿತರ ಸಂಖ್ಯೆ ದಿನೇ ದಿನೇ ವೃದ್ಧಿಸುತ್ತಿದೆ.
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೋಗ ತಪಾಸಣೆಗೆ ಸೂಕ್ತ ಪರಿಕರಗಳು ಇಲ್ಲದಿರುವುದು ವೈದ್ಯರುಗಳ ಕೊರತೆ ಸಮಸ್ಯೆಯಾಗುತ್ತಿದೆ. ಕಾಸರಗೋಡು ಸರ್ಕಾರಿ ಆಸ್ಪತ್ರೆ ಸಹಿತ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಜ್ವರ ಪೀಡಿತರು ತಪಾಸಣೆಗಾಗಿ ತೆರಳುತ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರೋಗಗಳು ಹರಡುವುದು ವ್ಯಾಪಕವಾಗುತ್ತಿರುವುದೇ ಎಂದು ಜನರು ಆರೋಪಿಸುತ್ತಾರೆ. ಕಾಸರಗೋಡು ಜನರಲ್ ಆಸ್ಪತ್ರೆಯ ಕಸ ಮಾಲಿನ್ಯಗಳನ್ನು ಸುಟ್ಟು ಹಾಕುವ ಯಂತ್ರ ಕೆಟ್ಟು ಹೋಗಿದೆ. ಮಾಲಿನ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಹೊತ್ತಿಸಿ ನಾಶಗೊಳಿಸುವ ಈ ಯಂತ್ರವನ್ನು ಮೂಲೆ ಗುಂಪು ಮಾಡಲಾಗಿದೆ. ಇದರಿಂದಾಗಿ ಆಸ್ಪತ್ರೆಯ ಮಾಲಿನ್ಯವನ್ನು ನಾಶಗೊಳಿಸಲಾಗಿದೆ. ಆಸ್ಪತ್ರೆ ಪರಿಸರದಲ್ಲಿ ಮಾಲಿನ್ಯಗಳನ್ನು ರಾಶಿ ಹಾಕಿ ಬೆಂಕಿ ಹಚ್ಚಲಾಗುತ್ತಿದೆ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಮಾಲಿನ್ಯಗಳನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ಹೊತ್ತಿಸಿ ನಾಶಗೊಳಿಸುವ ಯಂತ್ರವೊಂದು ಕೆಟ್ಟು ಹೋಗಿ ಮೂಲೆ ಗುಂಪಾಗಿದೆ. ಇದರಿಂದಾಗಿ ಆಸ್ಪತ್ರೆಯ ವಠಾರದಲ್ಲಿರುವ ಮಾಲಿನ್ಯಗಳನ್ನು ಒಂದೆಡೆ ರಾಶಿ ಹಾಕಿ ಹೊತ್ತಿಸಲಾಗುತ್ತಿದೆ. ಇದರ ಹೊಗೆಯು ಆಸ್ಪತ್ರೆಯ ಆವರಣದಲ್ಲೆಡೆ ಹರಡಿ ಜನರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಮಳೆ ತೀವ್ರಗೊಳ್ಳುತ್ತಿರುವುದರಿಂದ ಆಸ್ಪತ್ರೆಯ ಮಾಲಿನ್ಯವನ್ನು ಹೊತ್ತಿಸಲು ಸಾಧ್ಯವಾಗುತ್ತಿಲ್ಲ. ಪ್ಲಾಸ್ಟಿಕ್ ಮಾಲಿನ್ಯಗಳನ್ನು ರಾಶಿ ಹಾಕಿದಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಯಾಗುತ್ತಿದೆ. ಕಾಸರಗೋಡು ನಗರದ ವಿವಿಧ ಕಡೆಗಳಲ್ಲಿ ಮಾಲಿನ್ಯಗಳನ್ನು ನಿವಾರಿಸಲಾಗದೆ ಅಲ್ಲಲ್ಲಿ ಕಟ್ಟಿ ನಿಂತು ರೋಗ ಹರಡುವುದಕ್ಕೆ ಇದು ಕಾರಣವಾಗುತ್ತಿದೆ. ಕಾಸರಗೋಡು ನಗರದಲ್ಲಿಯೂ ಸೋಂಕು ಜ್ವರಗಳು ಹರಡುತ್ತಿರುವುದಾಗಿ ತಿಳಿದುಬಂದಿದೆ. ಮಳೆಗೆ ಮೊದಲೇ ಶುಚಿತ್ವ ಪ್ರಕ್ರಿಯೆಗಳನ್ನು ನಡೆಸಬೇಕಾಗಿತ್ತು ಎಂದು ನಾಗರಿಕರು ಹೇಳುತ್ತಾರೆ. ಜಗದ್ಗುರು ಶ್ರೀ ಶಂಕರಾಚಾರ್ಯ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶರ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಹಾಗೂ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮೀಜಿ ಅವರು ಅಣಂಗೂರು ಶ್ರೀ ಶಾರದಾಂಬ ಭಜನಾ ಮಂದಿರದಲ್ಲಿ ಜೂನ್ 28 ಹಾಗೂ 29 ಮೊಕ್ಕಾಂ ಹೂಡಲಿರುವರೆಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕರು ತಿಳಿಸಿದ್ದಾರೆ. ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಹಾಗೂ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮೀಜಿ ಅವರು 28-29 ಕಾಸರಗೋಡು ನಗರದ ಅಣಂಗೂರು ಶ್ರೀ ಶಾರದಾಂಬ ಭಜನಾ ಮಂದಿರದಲ್ಲಿ ಮಕ್ಕಾಂ ಹೂಡಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕರು ತಿಳಿಸಿದ್ದಾರೆ. ಶಾರದಾಂಬೆಯ ಪ್ರತಿಷ್ಠೆ ಎಂದರೆ ಅದಕ್ಕೆ ಪೂರಕವಾಗಿರುವಂಥ ಅಧಿಷ್ಠಾನ ಪರಂಪರೆ ಯಾವುದೆಂದರೆ ಶಾರದಾ ಚಂದ್ರಮೌಳೀಶ್ವರನ ಆರಾಧನೆ ನಡೆಯುವಂಥ ಶೃಂಗೇರಿ ಪೀಠ. ಇಷ್ಟು ವರ್ಷದಲ್ಲಿ ಒಮ್ಮೆ ಜಗದ್ಗುರುಗಳ ಪದಾರ್ಪಣೆ ಈ ಸನ್ನಿಧಿಗೆ ಆಗಬೇಕು ಎಂಬ ಸಂಕಲ್ಪ ಇದ್ದರೂ ಕೂಡ ಅದಕ್ಕೆ ಯೋಗ ಕೂಡಿ ಬಂದಿಲ್ಲ ಆಯಿತು. ಆದರೆ ಈ ವರ್ಷ ನಮ್ಮ ಒಂದು ಸೌಭಾಗ್ಯ ಎಂಬ ರೀತಿಯಲ್ಲಿ ಜಗದ್ಗುರುಗಳು ಅಣಂಗೂರಿನ ಶಾರದಾಬಾ ಮಂದಿರಕ್ಕೆ ಚಿತ್ತೈಸಲಿಕ್ಕೆ ಸಮ್ಮತಿಯನ್ನು ನೀಡಿದ್ದಾರೆ. ಜೂನ್ 28 ಬೆಳಿಗ್ಗೆ 8 ಗಂಟೆಗೆ 108 ನಾಳಿಕೇರ ಗಣಪತಿ ಹವನ, 11:30 ಪೂರ್ಣಾಹುತಿ, ಭಜನೆ, ಮಧ್ಯಾಹ್ನ ಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ ಶ್ರೀ ಜಗದ್ಗುರುವರಿಯರನ್ನು ಮೆರವಣಿಗೆ ಮೂಲಕ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನುಳ್ಳಿಪ್ಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ತನಕ ವಾಹನ ಮೆರವಣಿಗೆ ಹಾಗೂ ಅಲ್ಲಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಶಾರದಾಂಬ ಮಂದಿರಕ್ಕೆ ಬರಮಾಡಿಕೊಳ್ಳಲಾಗುವುದು. ಬಳಿಕ ಶ್ರೀ ಶಾರದಾಂಬ ಭಜನಾ ಮಂದಿರದ ಮೇಲ್ಛಾವಣಿಯನ್ನು ಉಭಯ ಶ್ರೀಗಳು ಲೋಕಾರ್ಪಣೆ ಮಾಡುವರು. ಬಳಿಕ ಉಭಯ ಶ್ರೀಗಳಿಗೆ ಅಭಿನಂದನಾ ಸಮರ್ಪಣೆ ಜರಗಲಿರುವುದು ಹಾಗೂ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿರುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಟಾರು ತಿಳಿಸಿದ್ದಾರೆ. ಶಂಕರ್ ನಾಯಕ್, ಧರ್ಮೇಂದ್ರಾಚಾರ್ಯ, ಜಗದೀಶ್ ಪಿ ಉಪಸ್ಥಿತರಿದ್ದರು. ರೋಗ ಪ್ರತಿರೋಧ ಪ್ರಕ್ರಿಯೆಗಳ ಕುರಿತು ಚರ್ಚಿಸಲು ಹಾಗೂ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲು ಆರೋಗ್ಯ ಇಲಾಖೆ ವತಿಯಿಂದ ಕಾಸರಗೋಡಿನಲ್ಲಿ ಸಮಾಲೋಚನಾ ಸಭೆಯನ್ನು ನಡೆಸಲಾಯಿತು. ಶಾಸಕ ಎನ್ನೆನ್ನೆಲ್ಲಿಕುನ್ನು ಉದ್ಘಾಟಿಸಿ ಮಾತನಾಡಿದರು. ರೋಗ ಪ್ರತಿರೋಧ ಕಾರ್ಯಚಟುವಟಿಕೆಗಳ ಕುರಿತು ಚರ್ಚಿಸಲು ಹಾಗೂ ಮುಂದಿನ ಕ್ರಮಗಳನ್ನು ಕೈಗೊಳ್ಳುವುದರ ಅಂಗವಾಗಿ ಆರೋಗ್ಯ ಇಲಾಖೆ ವತಿಯಿಂದ ಕಾಸರಗೋಡು ನಗರಸಭೆಯ ಸಹಕಾರದೊಂದಿಗೆ ಸಮಾಲೋಚನಾ ಸಭೆಯನ್ನು ನಡೆಸಲಾಯಿತು. ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿರುವ ಸ್ಥಳೀಯ ಆಡಳಿತ ಸಂಸ್ಥೆಗಳ ಅಧ್ಯಕ್ಷರುಗಳು, ವೈದ್ಯಾಧಿಕಾರಿಗಳು ಸಹಿತ 100 ಮಿಕ್ಕಿ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಕಾಸರಗೋಡು ನಗರಸಭೆಯ ವನಿತಾ ಕಾನ್ಫರೆನ್ಸ್ ಹಾಲ್ನಲ್ಲಿ ಜರುಗಿದ ಸಭೆಯನ್ನು ಶಾಸಕ ಎನ್ನೆನ್ನೆಲ್ಲಿಕುನ್ನು ಉದ್ಘಾಟಿಸಿದರು. ವಿಶ್ರಮಿಕ್ಕಾನ್ ಸಮಯಮಿಲ್ಲ. ಇಪ್ಪ ಇದೆಲ್ಲಾ ಉಂಟಾಕುನ್ನತ್ ಕೊಹುಗಾನ എന്ന് നമുക്ക് എല്ലാവർക്കും അറിയാം. ശക്തിയായ മഴ ലഭിച്ചിട്ടില്ല. ഇപ്പോൾ മഴ ലഭിക്കുന്നതേ ഉള്ളൂ. ഇനിയാണ് കൊതുകിന് വളരാനുള്ള സൗകര്യം ഉണ്ടാവുക. അപ്പോൾ കൊതുക് വളരാനും അതുപോലെ തന്നെ കൊതുകിന് ഈ ഡെങ്കിപ്പനി വളർത്താനുമുള്ള സാഹചര്യം നമ്മൾ ഒരുക്കിക്കൂടുക. അപ്പോൾ അതിന് എന്തൊക്കെ നമുക്ക് ചെയ്യാനുണ്ട് അതാണ് നമ്മൾ ഇത് ഇവിടെ ആലോചിക്കേണ്ടതും ആലോചിച്ചാൽ മാത്രമേ അത് പ്രാവർത്തികമാക്കേണ്ടത്. ನಗರಸಭಾಧ್ಯಕ್ಷೆ ಬಿ ಫಾತಿಮಾ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿದ್ರು. ಕಾಸರಗೋಡು ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಕುನಿ ಚಾಯಿಂದಡಿ, ಎಡಿಎಂ ಅಂಬುಜಾಕ್ಷನ್, ಡೆಪ್ಯೂಟಿ ಜಿಲ್ಲಾ ಮೆಡಿಕಲ್ ಆಫೀಸರ್ ಮೋಹನನ್ ಮುಂತಾದವರು ಸಭೆಯಲ್ಲಿ ಮಾತನಾಡಿದರು.
ವಿಶ್ವ ಮಾದಕ ವಸ್ತು ವಿರೋಧಿ ದಿನವನ್ನು ಕಾಸರಗೋಡು ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಮಾದಕ ವಸ್ತು ವಿರುದ್ಧ ದಿನಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ಪುಲ್ಲೂರು ಪೆರಿಯಾದಲ್ಲಿ ನಡೆಯಿತು. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರುದ್ಧ ದಿನಾಚರಣೆ ಜಿಲ್ಲಾ ಮಟ್ಟದ ಉದ್ಘಾಟನೆ ಸೋಮವಾರ ಸಂಜೆ ಪುಲ್ಲೂರು ಎಕೆಜಿ ಸ್ಮಾರಕ ಗ್ರಂಥಾಲಯದಲ್ಲಿ ನಡೆಯಿತು. ಕಾಸರಗೋಡು ಅಬಕಾರಿ ಇಲಾಖೆಯ ನೇತೃತ್ವದಲ್ಲಿ ಜಿಲ್ಲಾ ಗ್ರಂಥಾಲಯ ಸಮಿತಿಯ ಸಹಕಾರದೊಂದಿಗೆ ನಡೆದ ಕಾರ್ಯಕ್ರಮವನ್ನು ಉದುಮ ಶಾಸಕ ಕೆ ಕುಂಜಿರಾಮನ್ ಉದ್ಘಾಟಿಸಿದರು. അവരാലോചിക്കുമ്പോൾ എല്ലാ ജില്ലയിലും നടത്തി അത് റിപ്പോർട്ട് ഉണ്ടാക്കി കൊടുത്തിട്ട് പകരം നമ്മുടെ നാട്ടിലെ ആളുകളുടെ മുമ്പിൽ കൊണ്ടുപോയി നാട്ടുകാരെ സ്ത്രീകളെയും കുട്ടികളെയും എല്ലാവരെയും വിളിച്ചിരുത്തി ഈ കാര്യം അവരുടെ മുമ്പിൽ അവതരിപ്പിച്ച് അവരെയും കൂടി ഒപ്പീനിയൻ വാങ്ങി ഇതെങ്ങനെ നിർവഹിക്കപ്പെടാൻ നമ്മൾ വിവരമായി ചിന്തിക്കണം എന്നതാണ്. ಪುಲ್ಲೂರು ಪೆರಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ ಎಸ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ನಂದಕುಮಾರ್ ಮಾದಕ ವಸ್ತು ವಿರುದ್ಧ ಜನರಲ್ಲಿ ತಿಳುವಳಿಕೆ ಮೂಡಿಸುವ ಏಕಪಾತ್ರಾಭಿನಯದ ಮೂಲಕ ಜಾಗೃತಿ ಮೂಡಿಸಿದರು. ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ವಲಯ ಸಮ್ಮೇಳನ ಕಾಂಜಂಗಾಡಿನಲ್ಲಿ ನಡೆಯಿತು. ನಿರ್ಮಾಣ ವಲಯ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚಿಸಲಾಯಿತು. ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಾಮಗ್ರಿಗಳ ಲಭ್ಯತೆ ಕೊರತೆಯನ್ನು ಪರಿಹರಿಸಬೇಕೆಂದು ಸಮ್ಮೇಳನದಲ್ಲಿ ಆಗ್ರಹಿಸಲಾಯಿತು. ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ನ ವಲಯ ಸಮ್ಮೇಳನ ಕಾಂಜಂಗಾಡಿನಲ್ಲಿ ನಡೆಯಿತು. ಮರಳಿನ ತೀವ್ರ ಕೊರತೆ ಹಿನ್ನೆಲೆಯಲ್ಲಿ ನಿರ್ಮಾಣ ವಲಯ ತೀವ್ರ ಮುಗ್ಗಟ್ಟಿಗೆ ಸರಿದಿದೆ ಎಂದು ಇದನ್ನು ಪರಿಹರಿಸಲು ಆಡಳಿತಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಭೆಯಲ್ಲಿ ಆಗ್ರಹಿಸಲಾಯಿತು. ನಿರ್ಮಾಣ ಕಾರ್ಮಿಕ ಯೂನಿಯನ್ನ ಜಿಲ್ಲಾ ಕೋಶಾಧಿಕಾರಿ ಎಂ ರಾಮನ್ ಉದ್ಘಾಟಿಸಿದರು. അപ്പൊ അക്ഷരാഭ്യാസം ഉണ്ട് ആൾക്കാർക്കെല്ലാം വായിക്കുന്നതാണ് എൻ്റെ വിശ്വാസം. അക്ഷരാഭ്യാസം ഉണ്ട് ആൾക്കാർ നമ്മളെ കുട്ടികൾ നമ്മളടക്കം വായിക്കണം കണക്ക്. യൂണിയൻ വലയ അധ്യക്ഷ കെ യേശുദാസ് അധ്യക്ഷത വഹിച്ചു. ಕಳೆದ SSLC ಮತ್ತು ಪ್ಲಸ್ ಟು ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಕಾರ್ಮಿಕರ ಮಕ್ಕಳನ್ನು ಅಭಿನಂದಿಸಲಾಯಿತು. ಪಿ ರಾಜನ್, ಎಂ ಬಾಲಕೃಷ್ಣನ್, ಎಂ ಶೋಭನಾ, ವೆಳ್ಳಬಾಬು ಮೊದಲಾದವರು ಮಾತನಾಡಿದರು. ಚೆರುವತ್ತೂರಿನಲ್ಲೊಂದು ಜನಪರ ಹೋಟೆಲ್ ಜನರನ್ನು ಆಕರ್ಷಿಸುತ್ತಿದೆ. ಚಾ ಮತ್ತು ಯಾವುದೇ ತಿಂಡಿ ತೆಗೆದರೂ ಕೇವಲ 5 ರೂಪಾಯಿ. ಚೆರುವತ್ತೂರಿನ ಗೋವಿಂದನ್ ಅವರು ತನ್ನ ಚಹಾದ ಅಂಗಡಿಯಲ್ಲಿ ಕಡಿಮೆ ದರದಲ್ಲಿ ಚಾ ಮತ್ತು ತಿಂಡಿಗಳನ್ನು ನೀಡುತ್ತಿದ್ದಾರೆ. ಸಣ್ಣ ಮಟ್ಟಿನ ಲಾಭಾಂಶ ಇದರಿಂದ ಲಭಿಸುತ್ತಿದ್ದು ತಾನು ಇದರಲ್ಲೇ ಸಂತೋಷ ಪಡುತ್ತಿರುವುದಾಗಿ ಅವರು ಹೇಳುತ್ತಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ತೆರೆಯುವ ಈ ಹೋಟೆಲ್ ಸಂಜೆ 6:30 ತನಕ ತೆರೆದಿರುತ್ತದೆ. ಚೆರುವತ್ತೂರು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಕಾರ್ಯಾಚರಿಸುವ ಈ ಹೋಟೆಲ್ನಲ್ಲಿ ಹಲವು ಥರದ ತಿಂಡಿ ತಿನಿಸುಗಳು ಲಭ್ಯವಾಗುತ್ತಿದೆ. ಯಾವುದೇ ತಿಂಡಿ ತೆಗೆದರೂ ಕೇವಲ 5 ರೂಪಾಯಿ ಮಾತ್ರವೇ ಬೆಲೆ ನೀಡಿದರೆ ಸಾಕು. 10 ರೂಪಾಯಿ ಇದ್ದಲ್ಲಿ ಒಂದು ಚಾ ಮತ್ತು ತಿಂಡಿ ಲಭಿಸುವುದು. ಕಡಿಮೆ ಲಾಭಾಂಶ ಸಿಕ್ಕಿದರೆ ಸಾಕೆಂದು ಚಹಾದ ಅಂಗಡಿ ನಡೆಸುವ ಗೋವಿಂದನ್ ಹೇಳುತ್ತಾರೆ. ಈ ಹೋಟೆಲ್ಗೆ ಕಾರ್ಮಿಕರ ಸಹಿತ ಎಲ್ಲಾ ಸ್ಥಳದ ಜನರು ಧಾರಾಳ ಸಂಖ್ಯೆಯಲ್ಲಿ ತಲುಪುತ್ತಾರೆ. ಹಿಂದುಳಿದ ವರ್ಗ ಅಭಿವೃದ್ಧಿ ಕಾರ್ಪೊರೇಷನ್ನ ಫಂಡ್ ಅನ್ನು ಆ ಸಮುದಾಯಕ್ಕೆ ಮಾತ್ರವೇ ವಿನಿಯೋಗಿಸಬೇಕೆಂದು ಸಾಮಾಜಿಕ ಸಮತಾ ರಂಗ ಒತ್ತಾಯಿಸಿದೆ. ಕಾಂಜಂಗಾಡಿನಲ್ಲಿ ಹಿಂದುಳಿದ ವರ್ಗಗಳ ಜಿಲ್ಲಾ ಸಮ್ಮೇಳನದಲ್ಲಿ ಈ ಬೇಡಿಕೆಯನ್ನು ಮುಂದಿಡಲಾಗಿದೆ. ಹಿಂದುಳಿದ ವರ್ಗ ಅಭಿವೃದ್ಧಿ ಕಾರ್ಪೊರೇಷನ್ನ ಫಂಡ್ ಅನ್ನು ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಬಾರದೆಂದು, ಅದು ಹಿಂದುಳಿದ ವರ್ಗಕ್ಕೆ ಮಾತ್ರವೇ ಲಭಿಸುವಂತಾಗಬೇಕೆಂದು ಸಾಮಾಜಿಕ ಸಮತಾ ರಂಗ ಒತ್ತಾಯಿಸಿದೆ. ಈ ಫಂಡನ್ನು ಈಗ ಅಲ್ಪಸಂಖ್ಯಾತರಿಗೆ ಮತ್ತು ಕುಟುಂಬಶ್ರೀಗಳಿಗೆ ನೀಡುತ್ತಿರುವುದು ಖಂಡನೀಯವೆಂದು ಸಭೆಯಲ್ಲಿ ಅಭಿಪ್ರಾಯಪಡಲಾಯಿತು. ಸಾಮಾಜಿಕ ಸಮತಾ ರಂಗದ ರಾಜ್ಯಾಧ್ಯಕ್ಷ ವಿಷ್ಣುಪುರಂ ಚಂದ್ರಶೇಖರನ್ ಉದ್ಘಾಟಿಸಿದರು. ನಮ್ಮ ಕೇರಳದಲ್ಲಿ ಸಂಬಂಧಿಸಿದಂತೆ ಮುನ್ನೋಕ ಪಿನ್ನೋಕ ವಿಭಾಗಗಳ ಮುನ್ನೋಕಕ್ಕಾಗಿ ಪ್ರೇರೇಪಿಸಿ ಒಬ್ಬ ನೂನಪಕ್ಷಗಳ ಪ್ರೇರೇಪಿಸಿದ ಗವರ್ನಮೆಂಟ್ಗಳಾಗಿ ಮಾರಿ ಮಾರಿ ಬಂದದಲ್ಲ. ആനുകൂല്യങ്ങളുടെ കാര്യത്തിലായാലും മുന്നോക്കക്കാരുടെ ഒരു നിലവാരമാണ്. മുന്നോക്കത്തിന് അവരുടെ അവകാശങ്ങൾക്ക് വേണ്ടി കോർപ്പറേഷൻ രൂപീകരിച്ചിട്ടുണ്ടെങ്കിൽ അതിന് ക്യാബിനറ്റ് പദവിയുണ്ട്. ഞാനും നിങ്ങൾ വഴങ്ങുന്ന പിന്നോക്കക്കാർക്ക് വേണ്ടി രൂപീകരിച്ചിരിക്കുന്ന കമ്മീഷന്റെ ഒരു പദവിയുണ്ട്. മുന്നോക്കക്കാരന് സർക്കാർ കൊടുക്കുന്ന ആനുകൂല്യം ഗ്രാന്റ് തിരിച്ചടയ്ക്കണം. പിന്നോക്കക്കാരന് സർക്കാർ തരുന്നത് പലിശയോടുകൂടി തിരിച്ചടക്കേണ്ട
ಜಿಲ್ಲಾಧ್ಯಕ್ಷ ಸತೀಶನ್ ಪಾರಕ್ಕಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಕುಟ್ಟಪ್ಪನ್ ಚೆಟ್ಟಿಯಾರ್, ಪಿ ಜಿ ಗೋಪಾಲಕೃಷ್ಣನ್, ಪಯ್ಯನೂರು ಶಾಜಿ, ಎಂ ರಮೇಶ್, ಯು ಎಸ್ ಬಾಲನ್, ಕೆ ಎಂ ಚಂದ್ರನ್, ಕೆ ಭಾಸ್ಕರನ್ ಮೊದಲಾದವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಚಾಲನೆ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಉದ್ಘಾಟನೆ. ಮಂಗಲ್ಪಾಡಿ ಮುಸೋಡಿ ಸಮುದ್ರ ತೀರದಲ್ಲಿ ತೀವ್ರಗೊಂಡ ಕಡಲ್ ಕೊರೆತ, ಹಲವು ಕುಟುಂಬಗಳ ಸ್ಥಳಾಂತರ, ಮನೆ ತೆಂಗಿನ ಮರಗಳಿಗೆ ಹಾನಿ. ಕಾಸರಗೋಡು ಪರಿಸರ ಪ್ರದೇಶಗಳಲ್ಲಿ ವ್ಯಾಪಕಗೊಳ್ಳುತ್ತಿರುವ ಸಾಂಕ್ರಾಮಿಕ ರೋಗಗಳು, ಜನರಲ್ ಆಸ್ಪತ್ರೆಯಲ್ಲಿ ಜ್ವರ ಪೀಡಿತ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ. ನಗರಕ್ಕೆ ಆಗಮಿಸುವ ಶೃಂಗೇರಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನದ ಶ್ರೀ ಶಾರದಾ ಪೀಠದ ಪೀಠಾಧೀಶರಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಹಾಗೂ ಶ್ರೀ ವಿದುಶೇಖರ ಸ್ವಾಮೀಜಿ ಅವರಿಗೆ ಭಕ್ತಿ ಸಡಗರದ ಅದ್ಧೂರಿ ಸ್ವಾಗತಕ್ಕೆ ಸಿದ್ಧತೆ ಪೂರ್ಣ. ರೋಗ ಪ್ರತಿರೋಧ ಪ್ರಕ್ರಿಯೆ ಕುರಿತು ಚರ್ಚಿಸಿ ಕ್ರಮ ಕೈಗೊಳ್ಳಲು ನಗರಸಭೆ ಹಾಗೂ ಆರೋಗ್ಯ ಇಲಾಖೆಗಳ ಸಹಯೋಗದಲ್ಲಿ ಸಮಾಲೋಚನೆ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳು.